ಹಾಯ್, ನಮಸ್ಕಾರ. ಖುಷಿ ಬಾಕ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ಖುಷಿ ಬ್ಲಾಗ್ಸ್ ಚಾನೆಲ್ 100 ಸಬ್ಸ್ಕ್ರೈಬರ್ಸ್ ಎಲ್ಲ ರೀಚ್ ಆಗಿದೆ. ಖಂಡಿತ ಇದು ಅತ್ಯಂತ ಖುಷಿ ಕೊಡುವ ವಿಚಾರ, ಹಾಗೆ ನನಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ನೀವು ನನ್ನ ಚಾನೆಲ್ ಅನ್ನ ನೋಡಿ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿದೀರಾ, ನನಗೆ ಆಶೀರ್ವಾದ ಮಾಡಿದೀರಾ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡೋದು ಖಂಡಿತ ನನ್ನ ಕರ್ತವ್ಯ ಆಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಕೆಲವೊಂದು ಏರುಪೇರುಗಳು ಆಗ್ಬಹುದು, ಕೆಲವೊಂದು ವಿಡಿಯೋಗಳು ನಮ್ಗೆ ಇಷ್ಟ ಆಗ್ಬಹುದು, ಇಷ್ಟ ಆಗ್ದಲೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ನನಗೆ ಒಂದು ಸಲಹೆ ಕೊಡ್ತೀರಾ ಅಂತ ಖಂಡಿತ ನಂಬಿದೀನಿ. ಹಾಗೆ ಮೊದಲೆಲ್ಲ ನನ್ನ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂದ್ರೆ, ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೆ ಒಂದು 5-6 ವ್ಯೂಸ್ ಬರ್ತಾ ಇತ್ತು. ಅವಾಗ ನಮ್ಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಅದರಿಂದ ನಾನು ಏನ್ ಮಾಡಿದ್ದೆ ಅಂದ್ರೆ, ಒಂದಷ್ಟು ಪೇಪರ್ನಲ್ಲಿ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಅದ್ರ ಮೇಲೆ ನಿನ್ನ ಪ್ರಯತ್ನವನ್ನ ನೀನು ಮಾಡು, ಫಲಾಫಲಗಳನ್ನು ದೇವರಿಗೆ ಬಿಡು ಅಂತ ಕೆಲವೊಂದು ಚೀಟಿಯನ್ನ ಬರೆದಿಟ್ಕೊಂಡಿದ್ದೆ. ಅದನ್ನ ನಾನು ಗೋಡೆಗೆ ಅಂಟಿಸಿಟ್ಕೊಂಡಿದ್ದೆ. ನಾನು ಎಲ್ಲೆಲ್ಲ ದಿನಾಲು ಸುತ್ತಾಡ್ತೀನೋ ನನಗೆ ಕಾಣುವಂತೆ ನಾನು ಒಂದು ಅಂಟಿಸಿಟ್ಕೊಂಡಿದ್ದೆ. ನನಗೆ ಬೇಜಾರಾದಾಗ ನಾನು ಅದನ್ನ ನೋಡ್ತಾ ಇದ್ದೆ. ಸೊ ಹೌದು, ನನ್ನ ಪ್ರಯತ್ನವನ್ನ ನಾನು ಮಾಡ್ಬೇಕು, ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು, ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇವತ್ತು ನನಗೆ ಒಂಥರ ಸಂತೋಷ ಆಗ್ತಾ ಇದೆ. ಹೌದು, ನನ್ನ ಚಾನೆಲ್ 100 ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿದೆ. ಪ್ರತಿ ಒಬ್ರು ಕೂಡ, ಪ್ರತಿ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ನನಗೆ, ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದೆ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋದು ನನ್ನ ಕರ್ತವ್ಯ ಆಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋವನ್ನ ನೋಡಿ ಯಾರು ಲೈಕ್ ಮಾಡಿದಿರೋ ಅವ್ರಿಗೂ ಕೂಡ ಧನ್ಯವಾದ. ಹಾಗೆ ನನ್ನ ವಿಡಿಯೋಗಳಿಗೆ, ವ್ಲಾಗ್ಗಳಿಗೆ ಯಾರೆಲ್ಲ ಕಮೆಂಟ್ ಮಾಡಿದೀರಾ ಅವ್ರಿಗಂತೂ ಅತ್ಯಂತ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ಕಮೆಂಟ್ಗಳು ಎಷ್ಟು ನಮ್ಮಂತವ್ರಿಗೆ ಸ್ಫೂರ್ತಿ ಆಗುತ್ತೆ ಅಂದ್ರೆ, ಪ್ರತಿಯೊಂದು ಕಮೆಂಟು ಕೂಡ ನೀವು ಏನ್ ಕಮೆಂಟ್ ಕೊಡ್ತಿರೋ ಅದು ತುಂಬಾ ಅಂದ್ರೆ ತುಂಬಾ ಸ್ಫೂರ್ತಿ ಕೊಟ್ಟಿದೆ ನನ್ಗೆ. ಅದ್ರಿಂದ ನಾನು ಆಲ್ರೆಡಿ ನನ್ನ ಚಾನೆಲ್ ಒಂದು 50 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದೀನಿ. ಸೊ ಆ ವಿಡಿಯೋನ ಕೂಡ ನೀವು ಇವಾಗ ನೋಡಬಹುದು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ಅನ್ನ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಮಾಡೋದಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಎಸ್ಪೆಷಲಿ ನನ್ನ ಫ್ಯಾಮಿಲಿ, ಹಸ್ಬೆಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅವರಿಗಂತೂ ಖಂಡಿತ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ತಮ್ಮಲ್ಲಿ ಮನವಿ ಏನು ಅಂದ್ರೆ, ನಾನು ಯಾವ ತರದ ವಿಡಿಯೋಗಳನ್ನ ಮಾಡಬೇಕು, ಯಾವ ತರ ಕಂಟೆಂಟ್ ಇದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಒಮ್ಮೆ ಕಮೆಂಟ್ ಮಾಡುವುದರ ಮೂಲಕ ನನಗೆ ತಿಳಿಸಿಕೊಡಿ. ಯಾಕಂದ್ರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾವ ತರ ವಿಡಿಯೋ ಮಾಡಬೇಕು ಅನ್ನೋದು. ಅದರಿಂದ ನೀವು ಒಮ್ಮೆ ನನಗೆ ತಿಳಿಸಿಕೊಟ್ರೆ ನಾನು ಆ ತರದ ವಿಡಿಯೋಗಳನ್ನ ಮಾಡೋಕೆ ನನ್ನ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಖಂಡಿತ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು. ಒಂದು ಸಂಸ್ಕೃತ ಶ್ಲೋಕದಿಂದ ನನ್ನ ವಿಡಿಯೋವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೀಗೆ ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನ ಆಗಾಗ ನನ್ನ ವಿಡಿಯೋದಲ್ಲಿ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ಕಾರಣ ಇಷ್ಟೇ, ನಾನು ಒಮ್ಮೆ ಹೋಗಿ ಆ ಸಂಸ್ಕೃತ ಶ್ಲೋಕವನ್ನ ಓದಿ ಆ ತತ್ವವನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋಬಹುದು, ಹಾಗೆ ತಮಗೂ ಕೂಡ ಈ ಸಂಸ್ಕೃತ ಶ್ಲೋಕದ ಪರಿಚಯ ಆಗ್ಬಹುದು ಅನ್ನೋದು ನನ್ನ ಒಂದು ಆಶಯ ಆಗಿರೋದ್ರಿಂದ ಈ ತರ ಒಂದು ಸಂಸ್ಕೃತ ಶ್ಲೋಕದೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ ಶ್ಲೋಕ ಯಾವ್ದಂದ್ರೆ, ಕಾಲೇ ವರ್ಷತ್ ಪರ್ಜನ್ಯ ಪೃಥ್ವಿ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಹ. ಇದರ ಅರ್ಥ, ಕಾಲಕಾಲಕ್ಕೆ ಮಳೆಯಾಗಲಿ, ಹಾಗೆ ಪೃಥ್ವಿ ಒಂದು ಹಸಿರಿನಿಂದ ಕಂಗೊಳಿಸಲಿ, ಹಾಗೆ ದೇಶ ಒಂದು ಶಾಂತಿಯಿಂದ ಇರಲಿ, ಹಾಗೆ ಸಜ್ಜನರು ನಿರ್ಭಯವಾಗಿರಲಿ ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಖುಷಿಯಾಗಿರಿ.